ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದರ್ಶನ್ ಹಾಗೂ ಅಪ್ಪು ಇಬ್ಬರು ಸ್ನೇಹಿತರಂತೆ ಇದ್ದವರು ಮೇಲ್ನೋಟಕ್ಕೆ ದರ್ಶನ್ ಹಾಗೂ ಪುನೀತ್ ಕಾಂಪಿಟೇಟರ್ ಅಂತ ಎಲ್ಲರಿಗೂ ಅನಿಸುತ್ತಿತ್ತು ಆದರೆ ಇತ್ತೀಚೆಗೆ ಇಬ್ಬರ ಭೇಟಿ ಕಡಿಮೆಯಾಗಿರಬಹುದು ಆದರೆ ಸೋದರರಂತೆ ಇದ್ದರು ಈ ಕಾರಣಕ್ಕೆ ಪುನೀತ್ ಅವರ ನಿಧನದ ಸುದ್ದಿ ಕೇಳಿದ ಕೂಡಲೇ ದರ್ಶನ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದರು ಕ್ರಾಂತಿ ಚಿತ್ರದ ಚಿತ್ರೀಕರಣದಲ್ಲಿದ್ದ ದರ್ಶನ್ ಗೆ ಅಪ್ಪು ನಿಧನದ ಸುದ್ದಿ ತಿಳಿದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದು ದರ್ಶನ್ ತೆಗೆದುಕೊಂಡ ನಿರ್ಧಾರ ಏನು ಅನ್ನುವುದನ್ನ ಕ್ರಾಂತಿ ಚಿತ್ರದ ನಿರೂಪಕಿ ಶೈಲಜಾ ನಾಗ್ ವಿವರಿಸಿದ್ದಾರೆ ಶೂಟಿಂಗ್ ಶುರುವಾಗಿ ಕೆಲವೇ ದಿನಗಳಾಗಿದ್ದರಿಂದ ದೊಡ್ಡ ತಾರಾಗಣವೇ ನೆರೆದಿತ್ತು ನಾನು ನಾಳೆ ಚಿತ್ರೀಕರಣದ ಬಗ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೆ ಈ ವೇಳೆ ನಮ್ಮ ಸೆಟ್ ನಲ್ಲಿ ಕೆಲಸ ಮಾಡುವ ಹುಡುಗ ಬಂದು ಪುನೀತ್ ಸರ್ ಗೆ ಹೃದಯಾಘಾತವಾಗಿದೆ ಎಂದು ಹೇಳಿದ ನಾನು ಅಲ್ಲೇ ಮೇಕಪ್ ಹಚ್ಚಿ ಶೂಟಿಂಗ್ ಗೆ ರೆಡಿಯಾಗಿದ್ದ ದರ್ಶನ್ ಅವರಿದ್ದ ಕಡೆ ಓಡಿದೆ ಅಷ್ಟು ಹೊತ್ತಿಗಾಗಲೇ ದರ್ಶನ್ ಸೆಟ್ ನಲ್ಲಿಯೇ ಇರಲಿಲ್ಲ ಅವರಿಗೆ ಆಗಲೇ ವಿಷಯ ತಿಳಿದು ಮೇಕಪ್ ತೆಗೆದು ಆಸ್ಪತ್ರೆ ಕಡೆ ಹೊರಟಿದ್ದರು ಅಪ್ಪು ನೋಡಲು ಆಸ್ಪತ್ರೆಗೆ ಹೋಗುವ ಮುನ್ನ ನನ್ನನ್ನು ಕರೆದು ಒಂದು ಮಾತು ಹೇಳಿದರು ಇಡಿ ಚಿತ್ರರಂಗ ಶೋಕದಲ್ಲಿದೆ ತಕ್ಷಣವೇ ಸಿನಿಮಾದ ಶೂಟಿಂಗ್ ನಿಲ್ಲಿಸಿ ಈಗಾಗಿ ಪುನೀತ್ ಪುಣ್ಯಸ್ಮರಣೆ ಮುಗಿಯುವವರೆಗೂ ಕ್ರಾಂತಿ ಚಿತ್ರದ ಚಿತ್ರೀಕರಣ ಮಾಡುವುದು ಬೇಡ 12 ದಿನಗಳ ಬಳಿಕ ಕ್ರಾಂತಿ ಚಿತ್ರದ ಚಿತ್ರೀಕರಣದ ಬಗ್ಗೆ ಯೋಚನೆ ಮಾಡೋಣ ಎಂದು ಹೇಳಿದರು ಆ ದಿನ ದರ್ಶನ್ ಅವರು ತುಂಬಾನೇ ಡಿಸ್ಟರ್ಬ್ ಆಗಿದ್ದರು ಹಾಗೆ ಭಾವುಕರಾಗಿ ಕಾರ್ ಹತ್ತಿ ಹೊರಟೇ ಬಿಟ್ಟರು ಎಂದು ಶೈಲಜಾ ನಾಗ್ ಅವರು ವಿವರಿಸಿದ್ದಾರೆ